हाय फ्रेंड्स, वेलकम टू हेमा नागराजुलास्. नान हेमा. एल्लार्गू गौरी गणेश हब्बद हार्दिक शुभाशय इन अड्वांस हेळ्ता. इवत्तु गणेशनिगे तुंबा प्रियवाद ओंदु तिंडि तंदिदीनि. यावुदु अंतीरा? गुजिया. अंद्रे नार्थ इंडियाल अदु गुजिया अंतारे, नम्म कडे अदन्न कज्जिकाय अंतारे. कज्जिकाय फीलिंग अंत तुंबा रिच आगिदे. अदु स्वीट गोवा कोब्बरी ड्रई फ्रूट्स हाक्तीनि. वाव् अंतीरा? तुंबा सिंपलु, सख्त ईजी आगिदे. आ कर्जिकाय टेक्स्चर ओंदसल नीवेल्ल वीडियो वाच् माडि बन्नि. ओसुब्रि यारद नन्न चानल् फस्ट् टैम् नोड्तिद्रे दयविट्टु लैक् माडि, शेर् माडि, सब्स्क्रैब् माड्कोळ्ळि अंत हेळ्ता बन्नि वीडियोगे होगोण. सूजि मत्ते कोया ड्रै फ्रूट्स् यूस् माड्कोंडु कर्जिकाय गुजिया हेगे माडोदु अंत तुंबा सिंपल् आगिदे, तुंबा टेस्टि आगिदे अंत. ನೆನ್ ನೆಕ್ಸ್ಟ್ ವೀಕ್ ಗಣೇಶ ಹಬ್ಬ ಇದೆ, ನೀವು ಒಂದೊಂದು ಐಟಮ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ತುಂಬ ಸೂಪರ್ ಆಗಿದೆ. ಮೌತ್ ವಾಟ್ರಿಂಗು, ಅದು ಫಿಲ್ಲಿಂಗು. ಯೂಶಲಿ ಅದು ಹೇಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ನಿಮಗೆ. ಇಲ್ಲ, ನಾನೊಂದು ದೊಡ್ಡ ಬಟ್ಲಲ್ಲಿ ಮೈದಾ ತೊಗೊಂಡಿದ್ದೀನಿ. ಒಂದು ಬಟ್ಲು ಮೈದಕ್ಕೆ ಒಂದು ಕಾಲು ಬಟ್ಲು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಬಟ್ಲು ಮೈದಾ, 1/4 ಕಪ್ಪು ತುಪ್ಪ. ತುಪ್ಪ ಮತ್ತು ಮೈದಾನ ನೋಡಿ ಆ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ರವೆ ರವೆ ಫಾರ್ಮ್ ಅಂದರೆ ಉಂಡೆ ಕಟ್ಟ ಹದಕ್ಕೆ ಬರಬೇಕದು. ಆಮೇಲೆ ನೀರನ್ನ ನಾನು ಒಂಚೂರೇ ಚುಮ್ಮಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಚಪಾತಿ ಇಟ್ಟು ಪೂರಿ ಇಟ್ಟು ಎಲ್ಲ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ನಾದ್ಕೊಂಡು ಒಂದು 10 ನಿಮಿಷ ಇಟ್ಟಿದ್ದೀನಿ ಪಕ್ಕಕ್ಕೆ. ಈ ಕಡೆ ನಾನು ಒಂದು ಪ್ಯಾನಲ್ಲಿ 1/2 ಟೀ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಹುರಿದಿಟ್ಟಿದ್ದೀನಿ. ಮತ್ತು 1 ಕಪ್ಪು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂದರೆ ಕೊಬ್ಬರಿ ತುರಿ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನ್ಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಕಪ್ ರವೆನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಮಾಮೂಲಿ ಉಪ್ಪಿಟ್ಟಿನ ರವೆನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಅದೇ ಪ್ಯಾನ್ಗೆ ಕೋವಾ, ಸ್ವೀಟ್ ಕೋವಾ, ನಂದು ಪ್ರೀವಿಯಸ್ ವೀಡಿಯೋಸಲ್ಲಿದ್ದೆ ರೆಸಿಪಿಗೆ ಸ್ವೀಟ್ ಕೋವಾ ಹೇಗೆ ಮಾಡೋದು ಅಂತ. ಅದನ್ನು ಒಂದು ಪ್ಯಾನ್ಗೆ ತುಪ್ಪ ಹಾಕ್ಬಿಟ್ಟು ಸ್ವೀಟ್ ಕೋವಾ, ಡೆಸಿಕೇಟೆಡ್ ಕೊಕೊನಟ್ ಪೌಡರು ಮತ್ತು ರವೆ ಏನು ಉರಿದಿರ್ತೀವೋ ಅದನ್ನು ನೋಡಿ ಹಾಕ್ಕೊಂಡು ಒಂದಕ್ಕೊಂದು ಬೆರೆಸ್ತಾ ಇದ್ದೀನಿ. ಫಸ್ಟು ಒಂದು ಪ್ಯಾನಲ್ಲಿ 2 ಟೀ ಸ್ಪೂನ್ ಎಣ್ಣೆ, ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸೂಜಿ ಹಾಕಿದೆ ಅಂದರೆ ರವೆ ಹಾಕಿದೆ, ಅದಕ್ಕೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಹಾಕಿ, ಅದಕ್ಕೆ ರವೆ ಹಾಕಿ, ಅದಕ್ಕೆ ಕೋವಾ ಹಾಕಿ ಮಿಕ್ಸ್ ಮಾಡಿ ಉಣ ರೆಡಿ ಮಾಡಿಟ್ಕೊಂಡೆ ಒಳಗಡೆ ಫಿಲ್ಲಿಂಗಿಗೆ. ಈ ಕಡೆ 10-20 ನಿಮಿಷ ಆಗಿದೆ ನೋಡಿ. ಆ ಹಿಟ್ಟು ರೆಡಿ ಇದೆ ನಮಗೆ. ಕರ್ಜಿಕಾಯ್ದು ಮೇಲ್ಗಡೆ ಲೇಯರು ನೋಡಿ, ಹೂರ್ಣ ಇದೆ, ಇದರಲ್ಲಿ ಕೋಯಾ ಇದೆ, ಇದರಲ್ಲಿ ಸೂಜಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮತ್ತು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಅಂದರೆ ಕೊಬ್ಬರಿ ಪುಡಿ ಇದೆ. ಈ ಕಡೆ ಇದನ್ನು ನಾನು ಸಿಲಿಂಡ್ರಿಕಲ್ ಆಕಾರದಲ್ಲಿ ಅದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ಮೂತಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಒಂದೇ ಶೇಪ್ ಬರಲಿ ಅಂದ್ಬಿಟ್ಟು ನಾನು ಒಂದೇ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುಲಿ ನೋಡಿ. ನೋಡಿ, ರೋಲ್ ಮಾಡಿ ರೋಲ್ ಮಾಡಿ ಎಲ್ಲ ಇಟ್ಕೊಳ್ತೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಈಗ ನೋಡಿ, ಒಂಚೂರು ನೀರು ಇಟ್ಕೊಂಡಿದ್ದೀನಿ ಒಂದು 1/2 ಬಟ್ಲು. ಈ ಥರ ಪೂರಿ ಥರ ಆಕಾರದಲ್ಲಿ ತೆಳ್ಳಕ್ಕೆ ಒಸಿಬೇಕು ಫ್ರೆಂಡ್ಸ್ ಇದನ್ನು ಕರ್ಜಿಕಾಯಿಗೆ. ಎಲ್ಲೂ ಒಡಿಯಲ್ಲ, ಆಚೆ ಸಖತ್ ಕ್ರಿಸ್ಪಿಯಾಗಿರುತ್ತೆ ಔಟರ್ ಲೇಯರು, ಒಳಗಡೆ ಸಾಫ್ಟಾಗಿರುತ್ತೆ. ಮತ್ತು ಆ ಫಿಲ್ಲಿಂಗ್ ಏನು ಮಾಡ್ಕೊಂಡಿದ್ದೀವಿ ಒಳಗಡೆ ಹೂರ್ಣ, ಅದಂತೂ ಸಖತ್ ಯಮ್ಮಿಯಾಗಿರುತ್ತೆ. ನೀವು ಸ್ವೀಟ್ ಸಮೋಸ ಎಲ್ಲ ಮಾಡಬೇಕಾದ್ರೆ ಆ ಫಿಲ್ಲಿಂಗ್ನ ಯೂಸ್ ಮಾಡ್ಕೊಳ್ಬೋದು. ಕರ್ಜಿಕಾಯಿದ ಮೋಲ್ಡ್ ಗೊತ್ತಿದೆ ಎಲ್ಲರಿಗೂ. ಅದು ನೋಡಿ ಎಷ್ಟು ತೆಳ್ಳಗೆ ಕುಸ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ಪಕ್ಕ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ಸ್ಟೌವಲ್ಲಿ. ಈಗ ಫಿಲ್ಲಿಂಗ್ ಹಾಕ್ಕೊಳ್ತೀನಿ. ಅದಕ್ಕೆ ಮುಂಚೆ ಒಂಚೂರು ಕೈ ಒದ್ದೆ ಮಾಡಿಕೊಂಡು ನೋಡಿ ನೀರನ್ನ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಂಟಲ್ಲ, ನಮ್ಗೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಎಷ್ಟು ಹಿಡಿಯುತ್ತೆ ಫಿಲ್ಲಿಂಗ್, 2 ಸ್ಪೂನು 2.5 ಸ್ಪೂನು 3 ಸ್ಪೂನು ಅಂತ ಅಂದಾಜು ನೋಡಿಕೊಂಡು ನಾವು ಫಿಲ್ಲಿಂಗ್ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ, ತುಂಬ ಸಿಂಪಲ್ಲು ನೋಡಿ. ಈ ಥರ ಕ್ಲೋಸ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನೇನಿದೆಯೋ ಎಡ್ಜಸ್ಸು ತಕ್ಕೊಳ್ಳಿ ನೀಟಾಗಿ ನೋಡಿ. ನಿಮ್ಗೆ ಕಾಣ್ತಿರ್ಬೋದು ಸುಮಾರು ಜನ ಮಾಡ್ತಾರೆ ಕರ್ಜಿಕಾಯಿ ಈ ಥರ ಫಿಲ್ಲಿಂಗಲ್ಲಿ ಮಾಡಿ, ಮತ್ತು ತುಪ್ಪ ಮತ್ತು ಮೈದಾನ ಈ ಥರ ಒಂದಕ್ಕೊಂದು ಉಜ್ಜಿ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ಇದು ಮಾಡಿ. ಸುಮಾರು ಜನ ಮೈದಕ್ಕೆ ನೀರು ಹಾಕಿ ಕಲಸ್ಬಿಟ್ಟು ಅದರಲ್ಲೂ ಮಾಡ್ತಾರೆ, ಬಟ್ ಈ ಥರ ಮಾಡಿ ಒಂದು ತಿನ್ನೋ ಜಾಗದಲ್ಲಿ 4 ಕರ್ಜಿಕಾಯಿ ತಿಂತಾರೆ ನೋಡಿ. ಎಲ್ಲೂ ಹೊಡೆದಿಲ್ಲ, ಎಷ್ಟು ಸ್ಮೂತಾಗಿ ನೋಡಿ. ಟೆಕ್ಸ್ಚರ್ ತೋರಿಸ್ತೀನಿ ನಿಮ್ಗೆ ಹತ್ತಿರದಿಂದ ನೋಡಿ ಹೇಗೆ ಬಂದಿದೆ ಅಂತ. ಅದೇ ಥರ ಮತ್ತೊಂದು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇನ್ನೊಂದು ನೋಡಿ, ಈ ಥರ ತೆಳ್ಳಕ್ಕೆ ಹೊಸ್ಕೊಳ್ಳಿ. ನಾವು ಇದರಲ್ಲಿ ಒಂದು ಟಿಪ್ ಹೇಳಬೇಕು ಅಂದರೆ, ನಾವು ಇಟ್ಟು ಕಲಿಸ್ತೀವಲ್ಲ ಮೈದಾ ಮತ್ತು ತುಪ್ಪ ಅದರಲ್ಲೇ ಇರೋದು, ನಾವು ಅದು ಎಷ್ಟು ಹದಕ್ಕೆ ಕಲಿಸ್ತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ಕರ್ಜಿಕಾಯಿ. ಸುಮಾರು ದಿನ 10-15 ದಿನ ಇಡ್ಬೋದು. ಒಂದೇ ಥರ ನಾವು ಉರ್ಗಡಲೆ ಮತ್ತು ಕೊಬ್ಬರಿ ಪುಡಿ ಮತ್ತು ಬೆಲ್ಲದ ಪುಡಿ ಸಕ್ಕರೆ ಪುಡಿ ಎಲ್ಲ ಹಾಕ್ಬಿಟ್ಟು ಹೂರ್ಣ ಮಾಡ್ತೀವಿ. ಇದೊಂಥರ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ. ತುಂಬ ರಿಚ್ ಆಗಿದೆ. ನಾನು ಡ್ರೈ ಫ್ರೂಟ್ಸ್ ಕಮ್ಮಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಒಂದೊಂದು ಚಮಚದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಬೋದು ನೋಡಿ. ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಎಕ್ಸ್ಟ್ರಾಸ್ ರಿಮೂವ್ ಮಾಡೋಣ.
ಇದೇ ಥರ ಮೋಲ್ಡ್ಸು ಡಿಫ್ರೆಂಟ್ ಸೈಜಸ್ಸಲ್ಲೂ ಸಿಗುತ್ತೆ, ಅದರಲ್ಲೂ ಸೇಮ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಅರ್ಜೆಂಟ್ ಮಾಡ್ಕೊಳ್ದು. ನೋಡಿ ಹೇಗೆ ಕಾಣ್ತಿದೆ ಅಂತ, ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕಾಣ್ತಿದೆ ಅಂತ ನಿಮ್ಮ ಕ್ಲೋಸಪ್ ವ್ಯೂಲ್ಲಿ ತೋರಿಸ್ತಿದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗ್ತಿರ್ಬೋದು, ಎಲ್ಲೂ ಹೊಡೆದಿಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಕಾಣ್ತಾ ಇದೆ ಎಷ್ಟು ಕ್ಲೀನಾಗಿ ಸ್ಮೂತಾಗಿದೆ ನೋಡಿ ಟೆಕ್ಸ್ಚರು. ನಾ ಹೇಳಿದ್ನಲ್ಲ, ಆ ಮೈದಾ ಹಿಟ್ಟು ಕಲಸೋದ್ರಲ್ಲೇ ಇರೋದು ಅರ್ಧ ಟ್ರಿಕ್ಕು. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಫಸ್ಟು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಲಿ, ಈ ಕರ್ಜಿಕಾಯಿ ಎಲ್ಲ ಹಾಕ್ಬಿಟ್ಟು ಫ್ಲೇಮ್ ಲೋ ಮಾಡ್ಕೊಂಬಿಡಿ. ಅದು ಲೋ ಫ್ಲೇಮಲ್ಲೇ ಹೊಂಬಣ್ಣಕ್ಕೆ ಬರೋವರೆಗೂ ಅದು ಇದ ಕರಿಬೇಕು ನಾವು. ನೋಡಿ ಸ್ವಲ್ಪ ದಪ್ಪ ದಪ್ಪ ಆಗ್ತಿದೆ ಕರ್ಜಿಕಾಯಿ ಎಲ್ಲ. ಆ ತುಪ್ಪನ ಬೆರೆಸಿರೋದು ಆ ಹದ, ಆ ಕನ್ಸಿಸ್ಟೆನ್ಸಿ. ಒಂದು ಬಟ್ಲು ಮೈದಕ್ಕೆ ಕಾಲು ಕಪ್ಪು ತುಪ್ಪ. ಒಂದೊಂದು ಕರ್ಜಿಕಾಯಿ ತಿರ್ವಾಕಲ್ಲ, ನಾವೇ ಸ್ವಲ್ಪ ಬಲವಂತವಾಗಿ ತಿರ್ವಾಕಿ ಸ್ವಲ್ಪ ಸಲಾಕಿನ ಅದ್ರ ಮೇಲೆ ಇಡಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು, ಒಂದು ಅರ್ಧ ಗಂಟೆಯಲ್ಲಿ ಆಗೋಗುತ್ತೆ. ನಿಮ್ಮ ಗಣೇಶನ ಹಬ್ಬ ಬಂತು, ಒಂದೊಂದೇ ಐಟಮ್ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ನಿಮ್ಗೆ ತಿನ್ವಾಗ ಗೊತ್ತಾಗುತ್ತೆ ಅದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಹೇಗೆ ಉಬ್ಕೊಳ್ತಾ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ನೋಡಿ ಒಂದೊಂದೇ ತಿರ್ವಾಕೊಳ್ತಾ ಇದ್ದೀನಿ ನಾನೀಗ. ಕರ್ಜಿಕಾಯಿ ಹಾಕಬೇಕಾದ್ರೆ ಫ್ಲೇಮ್ ಹೈಯಲ್ಲಿರಲಿ, ಅದು ಹಾಕಿದ್ಮೇಲೆ ಲೋ ಫ್ಲೇಮ್, ಮೀಡಿಯಮು ಬೇಡ, ಲೋ ಫ್ಲೇಮಲ್ಲಿ ಅದು ಬೇಯಬೇಕು ಒಂಬಣ್ಣದವ್ರಿಗೂ. ನಾವು ತೆಳ್ಳಕ್ಕೆ ಮಾಡಿರ್ತೀವಿ, ಸೊ ದಟ್ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ನಮಗೆ. ಅದು ಒಸ್ಕೊಳ್ಬೇಕಾದ್ರೆ ತುಂಬ ತೆಳ್ಳಕ್ಕೆ ಒಸ್ಕೊಳ್ಬೇಕು ಫ್ರೆಂಡ್ಸ್. ಅದು ದಪ್ಪ ಇರಬಾರ್ದು ಇಟ್ಟು, ದಪ್ಪ ಇದ್ದರೆ ಅದು ಸಾಫ್ಟ್ ಆಗಿಬಿಡುತ್ತೆ, ಔಟರ್ ಟೆಕ್ಸ್ಚರ್ ಇರೋಲ್ಲ, ಲೇಯರ್ದು ಕ್ರಿಸ್ಪಿಯಾಗಿರಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದು ಚಾನಲ್ ಇದೆ ಅಂತ ದಯವಿಟ್ಟು ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಪ್ರೆಸ್ ಮಾಡಿದೆ, ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಹೀಗೆ ಒಂದೊಂದೇ ಒಂದೊಂದೇ ತಿರ್ವಾಕೊಳ್ತಿದ್ದೀನಿ. ನಿನ್ನೆ ಮೋದಕ ಮಾಡಿದ್ದೆ, ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಡಿಫ್ರೆಂಟ್ ವೆರೈಟಿ, ಕಲರ್ಫುಲ್ ಆಗಿದೆ ಮೋದಕ ಅಂತ. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವಾಗಲೂ ಒಂದೇ ಥರ ಫಿಲ್ಲಿಂಗ್ ಮಾಡಿರ್ತಿರ್ತೀವಿ, ಈ ಥರ ಡಿಫ್ರೆಂಟ್ ಆಗಿದೆ. ನೋಡಿ ಬಾಳೆ ಎಲೆ ಮೇಲೆ ಇದನ್ನು ಡೆಕೋರೇಟ್ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ ಹೇಗೆ ಕಾಣ್ತಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾಕೆಂದರೆ ಗಣೇಶನ ಹಬ್ಬಕ್ಕೆ ಇದು ಮಾಡಲೇಬೇಕಲ್ಲ. ಮೋದಕ ಅಷ್ಟು ಇಂಪಾರ್ಟೆಂಟು, ಕರ್ಜಿಕಾಯಿ ಅಂದರೆ ಗುಜಿಯಾನು ಅಷ್ಟು ಇಂಪಾರ್ಟೆಂಟ್. ಅದು ಕೋವಾ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೀನಿ. ಸೊ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೆಗೆಟಿವ್ ಇದ್ದರೆ ನೆಗೆಟಿವ್ ಧಾರಾಳವಾಗಿ ಹಾಕಿ, ಯಾಕಂದರೆ ನಾವು ಯಾರೂ ಪರ್ಫೆಕ್ಟ್ ಅಲ್ಲ, ನಾವೆಲ್ಲ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಪಾಸಿಟಿವ್ ಇದ್ದರೆ ದಯವಿಟ್ಟು ಪಾಸಿಟಿವ್ ಹಾಕಿ ಅಂತ ಹೇಳ್ತಾ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ನಾನು ಹೇಮಾ ನಾಗರಾಜ್ ಬ್ಲಾಗ್ಸ್ನ ಹೇಮಾ, ಹೋಗಿ ಬರಲಾ ಎಲ್ಲರಿಗೂ. ಬಾಯ್, ಟೇಕ್ ಕೇರ್.